ಸರ್ ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ಮೈಸೂರಿನವರು. ಸಮಸ್ತ ರೈತ ಬಾಂಧವರಿಗೆ ಒಂದು ಮುಖ್ಯವಾದ ಮಾಹಿತಿ ಕೊಡಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋವಂಥ ಸಬ್ಜೆಕ್ಟ್ ಏನಂತಂದರೆ ಇದು ವೇಸ್ಟ್ ಡಿಕಂಪೋಸರ್ ಅಂತ. ಸೊ ವೇಸ್ಟ್ ಡಿಕಂಪೋಸರ್ ಏನು ಅಂತಂದರೆ ಇದು ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಗಾಜಿಯಾಬಾದ್ ಡಾಕ್ಟರ್ ಕಿಸಾನ್ ಚಂದ್ರ ಅನ್ನೋಂಥವರು ಕಂಡುಹಿಡಿದಿರುವಂಥ ಒಂದು ಪ್ರಾಡಕ್ಟು. ಇದು ಸೆಂಟ್ರಲ್ ಗೌರ್ಮೆಂಟು ಅಂಡರ್ ಮೋದಿ ಗೌರ್ಮೆಂಟಲ್ಲಿ ಈ ಪ್ರಾಡಕ್ಟ್ನ ಗೌರ್ಮೆಂಟ್ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಇದು ತುಂಬ ಒಳ್ಳೆಯ ಉಪಯುಕ್ತ ಮಾಹಿತಿ ಇರುತ್ತೆ ನಿಮಗೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ವೇಸ್ಟ್ ಡಿಕಂಪೋಸರ್ ಅಂದರೆ ಏನು ಅಂತಂದರೆ ಇದು ಸರ್ವರೋಗಕ್ಕೂ ರಾಮಬಾಣ ಇದ್ದಂಗೆ. ಅವರು ಹೇಳಿರೋ ಪ್ರಕಾರ ಇದರ ಮೇಲೆ ಅವರು 20 ವರ್ಷ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ನ ಕಂಡಿಡಿದ್ದಾರೆ. ಇದು ಫ್ಲಿಪ್ಕಾರ್ಟು, ಅಮೆಜಾನು ಎಲ್ಲಾ ಕಡೆನೂ ಸಿಗುತ್ತೆ. ಇದರ ಬೆಲೆ ಕೇವಲ 20 ರೂಪಾಯಿ. ಸೊ ಇದನ್ನ ಯಾವ ತರ ಪ್ರಿಪೇರ್ ಮಾಡಬೇಕು, ಏನಕ್ಕೆ ಯೂಸು ಅಂತ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಇದು ವೇಸ್ಟ್ ಡಿಕಂಪೋಸರ್ ಅಂದ್ರೆ ಏನು? ಸರ್, ಇದು ವೇಸ್ಟ್ ಡಿಕಂಪೋಸರ್ ಅಂತಂದ್ರೆ ಇದನ್ನ ನೀವು ಒಂದು ಗೊಬ್ಬರ ತರ ಯೂಸ್ ಮಾಡಬಹುದು, ಪೆಸ್ಟಿಸೈಡ್ಸ್ ತರ ಯೂಸ್ ಮಾಡಬಹುದು, ಸ್ಪ್ರೇ ಆಗೂ ಯೂಸ್ ಮಾಡೋದು, ಎಲ್ಲ ಬಗೆಯ ಯೂಸೇಜ್ಗಳಿಗೂ ಇದು ಸರ್ವ ರೋಗಕ್ಕೂ ರಾಮಬಾಣ. ಸರ್, ನಿಮ್ಮಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ಬೋದು, ನೆಮಟೋಡ್ಸ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಇನ್ನೊಂದು ಥರ ಪ್ರಾಬ್ಲಮ್ ಇರ್ಬೋದು, ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಡಿಕೆಯಲ್ಲಿರೋ ಏನೋ ಪ್ರಾಬ್ಲಮ್ ಇರ್ಬೋದು, ಅವರು ಹೇಳೋ ಪ್ರಕಾರ ಇದು ಎಲ್ಲ ಥರದಲ್ಲೂ ನಿಮಗೆ ವರ್ಕ್ ಆಗುತ್ತೆ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಾಗಲಿ, ಯಾವುದೇ ಥರ ಫಾರ್ಮಿಂಗ್ ಮಾಡೋರಾದ್ರೂ ನಿಮಗೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಜೊತೆಗೆ ಇದನ್ನು ಯೂಸ್ ಮಾಡಿದ್ರೆ ಬೇರೆ ಥರ ಯಾವುದೇ ಫರ್ಟಿಲೈಸರ್ ಬೇಡ, ಬೇರೆ ಥರ ಯಾವುದೇ ಥರದ ಕೆಮಿಕಲ್ಸ್ ಬೇಡ ಅಂತ ಅವರು ತಿಳಿಸ್ತಾರೆ ನಿಮಗೆ. ಅವು ಹಿಂದಿಯಲ್ಲಿ ಅವ್ರದ್ದು ವೀಡಿಯೋಗಳಿದೆ, ದಯವಿಟ್ಟು ಕಿಸಾನ್ ಚಂದ್ರ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ಅವ್ರದ್ದು ವೀಡಿಯೋಗಳು ಸಿಗುತ್ತೆ, ದಯವಿಟ್ಟು ನೋಡಿ ಸರ್. ಇದನ್ನು ಎಲ್ಲ ರೈತರು ತುಂಬ ಪ್ರಚಾರ ಮಾಡಬೇಕು. ಏನಕ್ಕೆ ಅಂದರೆ ನಾವು ಫರ್ಟಿಲೈಸರ್ಸ್ಗಾಗಲಿ ಪೆಸ್ಟಿಸೈಡ್ಸ್ಗಾಗಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕಳೀತೀವಿ, ಅದನ್ನು ಅವರು ಬರೀ 20 ರೂಪಾಯಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ. ಇದನ್ನು ನಾವು ಹೆಂಗೆ ಅಂದರೆ ಒಂದು ಸರಿ ನಾವು ಇದನ್ನು ಮಾಡಿಕೊಂಡು ಈ ಥರ 200 ಲೀಟರ್ ನೀರಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ಇದು ನಿಮಗೆ ಜೀವನ ಪರ್ಯಂತ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಈ 200 ಲೀಟ್ರಲ್ಲಿ 180-190 ಲೀಟ್ರ್ ಯೂಸ್ ಮಾಡ್ಕೊಂಡು 10 ಲೀಟ್ರ್ ತೆಗೆದಾಕ್ಬಿಡಿ, 10 ಲೀಟ್ರ್ ಇರುತ್ತಲ್ಲ ಅದಕ್ಕೆ ಮತ್ತೆ ನೀರು ಯೂಸ್ರೆ ಮತ್ತೆ ಅದು ವೇಸ್ಟ್ ಡಿಕಂಪೋಸರ್ ಆಗಿ 7 ದಿನದಲ್ಲಿ ನಿಮಗೆ ರೆಡಿ ಆಗುತ್ತೆ. ಸರ್, ಸರ್ ಇದನ್ನು ರೆಡಿ ಮಾಡ್ಕೊಳೋದು ಹೇಗೆ? ಸರ್, ಇದು ಏನಿಲ್ಲ, ಇದನ್ನು ನಾವು ಏನು ಮಾಡಬೇಕು ಅಂತಂದರೆ 200 ಲೀಟ್ರ್ ನೀರು ತುಂಬಿಸ್ಕೊಬೇಕು. ಹಿಂಗೆ 200 ಲೀಟ್ರ್ ನೀರು ತುಂಬಿಸ್ಕೊಂಡು ಇದಕ್ಕೆ ನಾವು 2 ಕೆಜಿ ಬೆಲ್ಲ ಹಾಕ್ಬೇಕು. ಸರ್, 2 ಕೆಜಿ ಬೆಲ್ಲ ಹಾಕಿ ಮತ್ತೆ ಇದನ್ನು ಇದು ತೆಗೆದು ನೋಡಬೇಕು. ಇದು ಪ್ರೈವೇಟ್ ಕಂಪ್ನಿಗಳಲ್ಲೂ ಸಿಗುತ್ತೆ, ಗೌರ್ಮೆಂಟ್ ಆಫೀಸಲ್ಲೂ ಸಿಗುತ್ತೆ. ಇದನ್ನು ನಾವು ಕೈಯಿಂದ ಮುಟ್ಬಾರ್ದು, ಇದೇನು ಪಾಯ್ಸನ್ ಅಲ್ಲ, ಇದು ಸೂಕ್ಷ್ಮಜೀವಿಗಳಿರೋದು. ನಮ್ಮ ಕೈಯಲ್ಲೂ ಒಂದಷ್ಟು ಸೂಕ್ಷ್ಮಜೀವಿಗಳಿರ್ತವೆ, ಅದು ಇದಕ್ಕೆ ಟಚ್ ಆಗದೆ ಇರಲಿ ಅಂತ ಅಷ್ಟೇ. ಇದೇನು ಪಾಯ್ಸನ್ ಅಲ್ಲ, ಕೆಮಿಕಲ್ ಅಲ್ಲ. ಇದನ್ನು ನಾವು ಈ ಥರ ಒಂದು ಸ್ಪೂನ್ ತಗೊಂಡು ಇದು ನೀವು ತಗೊಂಡಾಗ ಹಸಿರು ಬರಣ ಇರಬೇಕು, ಗಾಢವಾದ ಹಸಿರು ಬರಣ ಇದ್ದರೆ ಇದು ಒಳ್ಳೆಯದು, ಕರೆಕ್ಟಾಗಿದೆ ಅಂತಂತ. ಅದನ್ನು ನೀವು ಹಿಂಗೆ ಮಿಕ್ಸ್ ಮಾಡಿ ಇದನ್ನು ಹಾಕಿ 7 ದಿನ ಬಿಡಬೇಕು. ಸರ್, 7 ದಿನ ಬಿಡಬೇಕು. ಡ್ರಮ್ಮು ಮಾತ್ರ ಪ್ಲಾಸ್ಟಿಕ್ದೇ ಆಗಿರಬೇಕು. ಇದಕ್ಕೆ ತಿರುಗಿಸೋಕ್ಕೆ ಮರದ ಕೋಲು ಅಥವಾ ಪ್ಲಾಸ್ಟಿಕ್ ಕೋಲು ಇದ್ದರೆ ಒಳ್ಳೆಯದು. ದಿನಕ್ಕೊಂದ್ಸರಿ ಹಿಂಗೆ ಸುತ್ತಾಕಾರದಲ್ಲಿ ಸುತ್ತಿಸ್ಬೇಕು ಸರ್, ಒಂದು ದಿನಕ್ಕೊಂದ್ಸರಿ. ಇದು ನಿಮಗೆ 5-7 ದಿನದಲ್ಲಿ ಯೂಸ್ ರೆಡಿಯಾಗಿರುತ್ತೆ. ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು, ಸೀಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಅಂದರೆ ಬಿತ್ತನೆ ಮಾಡಬೇಕಾದ್ರೆ ಬಿತ್ತನೆಗಳನ್ನ ಇದರಲ್ಲಿ ಒಂದು 1/2 ಗಂಟೆ ನೆಲೆಸಿ ಬಿತ್ತನೆ ಮಾಡೋದ್ರಿಂದ ಭೂಮಿಯಿಂದ ಯಾವುದೇ ಥರ ರೋಗ ಇದ್ರೂ ಇದರಿಂದ ಹತೋಟಿಗೆ ಬರುತ್ತೆ. ಮತ್ತು ಇದು ಯಾವುದಾದ್ರೂ ಕೀಟಬಾಧೆ ಇತ್ತು ಅಂದರೆ ಇದನ್ನು ಕಂಟಿನ್ಯೂಸ್ ಆಗಿ 3 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಥರದ ಕೀಟಬಾಧೆಗಳು ಹತೋಟಿಗೆ ಬರುತ್ತೆ. ಸರ್, ಇದು ಯಾವ್ಯಾವ ಬೆಳೆಗೆ ಹಾಕ್ಬೋದು? ಸರ್, ನಿಮ್ಮ ಭೂಮಿನ ಇದನ್ನು ಎಷ್ಟು ಕುಡಿಸ್ತಿರೋ ಅಷ್ಟು ಒಳ್ಳೆಯದು. ಯಾವುದೇ ಬೆಳೆ ಅಂತಲ್ಲ, ಎಲ್ಲ ಥರದ ಬೆಳೆಗಳ ತರಕಾರಿ ಬೆಳೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೇ ಥರ ಬೆಳೆಗಳಿದ್ರೂ ಇದನ್ನು ಹಾಕ್ಕೊಬೇಕು. ನಿಮಗೆ ಬೇಕಾಗಿರೋದು ಇದೊಂದು ಸ್ಪ್ರೇ. ನಿಮ್ಮ ಹತ್ರ ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರ ತಗೊಳ್ಳಿ, ಕುರಿ ಗೊಬ್ಬರ ಇದ್ದರೆ ಕುರಿ ಗೊಬ್ಬರ ತಗೊಳ್ಳಿ. ಕೊಟ್ಟಿಗೆ ಗೊಬ್ಬರ ತುಂಬ ಒಳ್ಳೆಯದು. ನಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಇದೆ, ನಾವು ಅದನ್ನು ಬಯೋಫರ್ಟಿಲೈಸರಿಂದ ಎನ್ರಿಚು ಮಾಡಿರ್ತೀವಿ. ನಿಮಗೆ ವರ್ಮಿ ಕಾಂಪೋಸ್ಟ್ನ ಇದನ್ನು ಜೊತೆಗೆ ಯೂಸ್ ಮಾಡಿದ್ರೆ ಅತ್ಯುತ್ತಮವಾದ ಇಳುವರಿ ಬರುತ್ತೆ, ಯಾವುದೇ ಥರ ರೋಗಗಳು ಬರೋದಿಲ್ಲ, ಯಾವುದೇ ಥರದ ಡಿಸೀಸ್ ಬರೋದಿಲ್ಲ. ಇದನ್ನು ನಾನು ಪ್ರಯೋಗ ಮಾಡಿದ್ದೀನಿ, ನಮ್ಮ ಪಾಲಿ ಹೌಸಲ್ಲಿ ಪ್ರಯೋಗ ಮಾಡಿದ್ದೀನಿ, ನಮ್ಮ ಸುತ್ತಮುತ್ತ ರೈತರುಗಳಿಗೆ ಕೊಟ್ಟು ಪ್ರಯೋಗ ಮಾಡಿದೆ, ಎಲ್ಲರಿಗೂ ಉತ್ತಮವಾದ ರಿಸಲ್ಟ್ ಇದೆ. ಸರ್, ನಿಮ್ಗೆ ಇದ್ರ ಬಗ್ಗೆ ಏನೇ ಮಾಹಿತಿ ಇದ್ರೂ ನಾವು ನಿಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳ್ಸಿದ್ರೆ ನಾವು ತಿಳಿಸ್ಕೊಡ್ತೀವಿ. ಸರ್, ಸರ್, ಇದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಸರ್, ನೀವು ಸ್ಪ್ರೇ ಮಾಡ್ತೀರಂದ್ರೆ 1:3, 1 ಲೀಟ್ರು ಇದಕ್ಕೆ 3 ಲೀಟ್ರ್ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ನಿಮಗೆ ಯಾವುದೇ ಥರ ತ್ರಿಪ್ಸ್ ಇರ್ಬೋದು, ಮೈಸ್ ಇರ್ಬೋದು, ಈಗ ಕೆಲವರು ನೋಡಿದ್ದೀವಿ ಸರ್, ಶುಂಠಿಗೆ
ಮತ್ತೆ ಕ್ಯಾಪ್ಸಿಕಮ್ಗೆ ಎಷ್ಟು ಪೆಸ್ಟಿಸೈಡ್ಸ್ ಹೊಡಿತಾರೆ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ. ನಾವು ಇವಾಗ ಅರ್ಬನ್ನಲ್ಲಿ ಬೆಂಗಳೂರಲ್ಲಿ ನಾವು ಮಾತಾಡ್ತೀವಿ, ನಾವು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ತಿನ್ನಬೇಕು, ಆರ್ಗ್ಯಾನಿಕ್ ಫುಡ್ ತಿನ್ನಬೇಕು ಅಂತಾರೆ. ಅದು ನಾವು ತರಕಾರಿ ಮೇಲೆ ಎಷ್ಟು ಪೆಸ್ಟಿಸೈಡ್ಸ್ ಇದೆ ಅಂತ ಕೇರ್ ಮಾಡ್ತೇವೆ, ಆದರೆ ಒಬ್ಬ ರೈತನ ಬಗ್ಗೆ ಯಾವನ್ನೂ ಯೋಚನೆ ಮಾಡ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಶುಂಠಿಗೆ ಹೊಡಿಬೇಕಾದ್ರೆ ಒಂದು ಸ್ಪ್ರೇ ಹೊಡಿಬೇಕಾದ್ರೆ ಕೆಲವರು ಅದಕ್ಕೆ ಮಾಸ್ಕ್ ಹಾಕ್ಕೊಬೇಕು, ಕಣ್ಣಿಗೆ ಗ್ಲಾಸ್ ಹಾಕ್ಕೊಬೇಕು, ಏಪ್ರಾನ್ ಹಾಕೋಬೇಕು ಅಂತ ತುಂಬ ಪ್ರೊಸೀಜರ್ಗಳಿದೆ. ಆದರೆ ರೈತ ಹೊಡಿಬೇಕಾದ್ರೆ ಇಂತಿಷ್ಟು ಲಿಮಿಟ್ ಅಂತಿದೆ, ಅದನ್ನು ಅವನು ಸ್ಪ್ರೇ ಮಾಡ್ಬೇಕಾದ್ರೆ ಉಸಿರಾಡೋ ಗಾಳಿಲಿ ಇಂಥಷ್ಟೇ ಪ್ರಮಾಣ ತೊಗೋಬೇಕು, ಒಂದು ಎರಡು ಡ್ರಾಪ್ ಅಷ್ಟೇ ತೊಗೋಬೇಕು. ಒಬ್ಬ ರೈತರ ಬೆಳಗ್ಗೆಯಿಂದ ಸಂಜೆ ಗಂಟ ಔಷಧಿ ಹೊಡೆದ ಅಂತಂದರೆ ಅರ್ಧಕ್ಕರ್ಧ ಅವನು ಅದನ್ನೇ ಕುಡ್ದಿರ್ತಾನೆ. ಅವನ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಯಾರೂ ಇದ್ರ ಬಗ್ಗೆ ಗೈಡ್ ಮಾಡ್ತಾ ಇಲ್ಲ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಇದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇಸ್ಕೊಂಡು ಹಳೆಯ ಪದ್ಧತಿಯಲ್ಲಿ ನೀವು ವ್ಯವಸಾಯ ಮಾಡಿದ್ರೆ ಸರ್ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಒಳ್ಳೆ ಥರದಲ್ಲಿ ನೀವು ಯೂಸ್ ಮಾಡ್ಬೋದು ಮತ್ತು ನಿಮ್ಮ ಭೂಮಿನೂ ತುಂಬ ಚೆನ್ನಾಗಿರುತ್ತೆ. ಸರ್ ಇದು ಸ್ಪ್ರೇ ಮಾಡಿದ್ಮೇಲೆ ಯಾವ ಥರ ಕೆಲಸ ಮಾಡುತ್ತೆ? ಸರ್ ಇದನ್ನು ಇದು ಗೊಬ್ಬರ ಅಲ್ಲ, ಇದು ಇದರ ಕೆಲಸ ಏನಂತಂದರೆ ಸರ್, ಈಗ ನಿಮ್ಮ ಹತ್ರ ಅಕ್ಕಿ ಇದೆ, ಅಕ್ಕಿನ ನೀವು ಹಂಗೆ ತಿನ್ನೋಕ್ಕಾಗಲ್ಲ, ನೀವು ಅದನ್ನು ಬೇಯಿಸಬೇಕು. ಬೇಯಿಸಿದಾಗ ಏನಾಗುತ್ತೆ, ಅದು ಇದಾಗುತ್ತೆ, ಅನ್ನ ಆಗುತ್ತೆ. ಹಂಗೆ ಇದು ಏನಾಗುತ್ತೆ, ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಸ್ಪ್ರೇ ಮಾಡಲಿ, ಕೋಳಿ ಗೊಬ್ಬರಕ್ಕೆ ಸ್ಪ್ರೇ ಮಾಡಲಿ, ಯಾವುದಕ್ಕೆ ಸ್ಪ್ರೇ ಮಾಡಿದ್ರು ಅಯಾನಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ಗಿಡಗಳು ಹೀರ್ಕೋಬೇಕಾದ ಹೀರ್ಕೊಳ್ಳೋಕ್ಕೆ ಯಾವ ಥರ ಇರಬೇಕೋ ಆ ಥರ ಇದು ಚೇಂಜ್ ಮಾಡುತ್ತೆ. ಸೊ ಇದನ್ನು ನೀವು ಹೊಡೆದಾಗ ಏನಾಗುತ್ತೆ, ಇದು ಅಯಾನಿಕ್ ಫಾರ್ಮ್ಗೆ ಎಲ್ಲ ಕಂಪೋಸ್ಟ್ನ ಅಯಾನಿಕ್ ಫಾರ್ಮ್ಗೆ ತರುತ್ತೆ, ಡಿಗ್ರೇಡೇಷನ್ ಮಾಡುತ್ತೆ. ಅದಕ್ಕೆ ಇದನ್ನು ವೇಸ್ಟ್ ಡಿಕಂಪೋಸರ್ ಅಂತ ಹೇಳ್ತಾರೆ. ನಿಮ್ಮ ಅಲ್ಲಿ ಜನರೇಟ್ ಆಗೋಂಥ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಈಗ ಜೋಳದಲ್ಲಿ ಬರುತ್ತೆ ವೇಸ್ಟು, ರಾಗಿಲಿ ಬರುತ್ತೆ ವೇಸ್ಟು, ಅದನ್ನ ಯಾವುದನ್ನು ಸುಡದೇನೆ ಇದನ್ನು ಸ್ಪ್ರೇನ ನೀವು ಇದನ್ನು ಕುಡಿಸಿದ್ರೆ ನಿಮಗೆ ಬೇಗ ಗೊಬ್ಬರ ಆಗುತ್ತೆ, ನೀವು ಹೊರಗಡೆಯಿಂದ ಗೊಬ್ಬರ ತರೋವಂಥ ಖರ್ಚು ನಿಮಗೆ ಮಿಕ್ಕುತ್ತೆ ಸರ್. ಸರ್ ರೈತರು ಏನಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಈಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ? ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ, ಗೊಬ್ಬರಗಳು ಒಂದು ಕಾರ್ಬನ್ ಕಂಟೆಂಟು ಜಾಸ್ತಿ ಇರಬೇಕು. ಕಾರ್ಬನ್ ಕಂಟೆಂಟ್ ಹೆಂಗೆ ಬರುತ್ತೆ, ವೇಸ್ಟು ಎಲೆಗಳು ಗೊಬ್ಬರಗಳು ಅಂದರೆ ಆ ದನದ ಗೊಬ್ಬರ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಕುರಿ ಗೊಬ್ಬರ ಕೋಳಿ ಗೊಬ್ಬರದಿಂದ ಸಿಗುತ್ತೆ. ಅದೇ ನೀವು ಕೆಮಿಕಲ್ ಫರ್ಟಿಲೈಸರ್ ಅಂದರೆ ಯೂರಿಯಾ ಆಗಿರ್ಬೋದು, ಡಿ ಐ ಪಿ ಆಗಿರ್ಬೋದು, ಅದು ಹೆಂಗೆ ಅಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯದಲ್ಲಿ ಇರಬೇಕು ಅಂತಂದರೆ ಆರೋಗ್ಯವಾಗಿರೋ ಊಟ ಮಾಡಬೇಕು, ಬರೀ ಉಪ್ಪನ್ನೇ ತಿಂದ್ರಾಗಲ್ಲ. ಯೂರಿಯಾ ಒಂಥರ ಉಪ್ಪಿದ್ದಂಗೆ, ನೀವು ಅದನ್ನೇ ತಿನ್ನಿಸ್ತೀನಿ ಅಂತಂದ್ರು ನೀವು 5 ಕೆಜಿ ಯೂರಿಯಾ ಹಾಕಿದ್ರೆ ಅದರಲ್ಲಿ 1 ಕೆಜಿ ಯೂಸ್ ಆಗುತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ನಿಮ್ಗೆ ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ. ಅದೇ ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಯೂಸ್ ಮಾಡೋದ್ರಿಂದ ಅನಾದಿ ಕಾಲದಿಂದ ಅದನ್ನೇ ಮಾಡ್ಕೊಂಬಂದಿರು, ನಾವೊಂದು 50 ವರ್ಷದಿಂದ ಎಲ್ಲ ಹಾಳು ಮಾಡಿ ಇಟ್ಟಿದ್ದೀವಿ ಅಷ್ಟೇ. ಬಟ್ ಕೊಟ್ಟಿಗೆ ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಇಂಥವನ್ನ ಮಾಡಿಕೊಂಡ್ರೆ ಇದನ್ನು ಹಾಕಿದ್ರೆ ನಿಮಗೆ ವರ್ಮ್ಸು ಚೆನ್ನಾಗಿ ಗ್ರೋತ್ ಆಗ್ತವೆ, ನಿಮ್ಮ ಜಮೀನು ತುಂಬ ಚೆನ್ನಾಗಿರುತ್ತೆ ಸರ್. ಸರ್ ನಿಮಗೆ ಏನಕ್ಕೆ ಇದನ್ನು ಪ್ರಚಾರ ಮಾಡಬೇಕಂತ ಅನ್ನಿಸ್ತು? ಸರ್ ಇದು ಬಂದು ಯಾವುದೇ ಪ್ರೈವೇಟ್ ಕಂಪ್ನಿಯ ಪ್ರಾಡಕ್ಟ್ ಅಂತೂ ಅಲ್ಲ, ಇದು ಏನಂತಂದರೆ ಇದು ಗೌರ್ಮೆಂಟ್ ಅವರು ಕಂಡಿದಿರೋದು. ಸೊ ಇದು ನಾನು ಏನಕ್ಕೆ ಇದನ್ನು ಪ್ರಚಾರ ಮಾಡ್ತೀನಿ, ನಾವು ಕೆಲವು ಎಲ್ಲರೂ ತುಂಬ ರೈತರಿಗೆ ವರ್ಮಿ ಕಾಂಪೋಸ್ಟ್ ಕೊಟ್ಟು ಇದನ್ನು ಜೊತೆಗೆ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಹಂಗೆ ಯೂಸ್ ಮಾಡಿದವರು ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ನಮಗೆ ತುಂಬ ನಿದರ್ಶನಗಳಿದ್ದಾವೆ ಸರ್. ಹಂಗಾಗಿ ವರ್ಮಿ ಕಾಂಪೋಸ್ಟ್ ಜೊತೆಗೆ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ನಿಮಗೆ ಯಾವಾಗ ಕಂಪೋಸ್ಟ್ನ ಆರ್ಗ್ಯಾನಿಕ್ ಕಂಪೋಸ್ಟ್ನ ಕೊಡ್ತೀರೋ ಅದು ಬೇಗ ಡಿವೈಡ್ ಆಗಿ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಈ ವೇಸ್ಟ್ ಡಿಕಂಪೋಸರ್ ಇದ್ದರೆ ಒಳ್ಳೆಯದು ಸರ್.